ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೈ5ಕನ್ನಡ ವ್ಲಾಗ್ಸ್. ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ, ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಂದರೆ ವೀಕೆಂಡ್ ಅಲ್ವಾ, ಸ್ವಲ್ಪ ಬೇಗ ಎದ್ದು ಈಚೆ ಹೋಗೋಣ ಅಂತ ಹೇಳಿ ಬೇಗ ಎದ್ದು ವೀಡಿಯೋಸ್ ಎಡಿಟ್ ಮಾಡೋದಿತ್ತು. ವೀಡಿಯೋ ಎಡಿಟ್ ಮಾಡ್ತಾ ಇದ್ದೆ. ಸೊ ಈಗ ತಾನೇ ವೀಡಿಯೋ ಎಡಿಟಿಂಗ್ ಆಯಿತು. ಸೊ ಇವಾಗ ಏನಂದರೆ ಬೀಚಿಗೆ ಹೋಗೋದಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನಿಮಗೆಲ್ಲ ಈಗಾಗಲೇ ಗೊತ್ತಿರೋಂಗೆ ಈ ಲಾಕ್ಡೌನು ಮತ್ತು ಜನ ಎಲ್ಲ ಬೀಚಲ್ಲಿ ಇವಾಗ ಸಮ್ಮರ್ ಇರೋದ್ರಿಂದ ಜನ ಜಾಸ್ತಿ ಅಂತ ಹೇಳ್ತಾರೆ. ನೋಡಬೇಕು, ನಾವು ಹೋಗೋಣ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ಅಂತ ಹೇಳಿ ನೀವು ವ್ಲಾಗ್ನ ನೋಡಬೇಕು. ಸೊ ಇನ್ ಕೇಸ್ ನೀವೇನಾದ್ರು ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಚಾನಲ್ ಹೆಸರು ಬಂದು ಹೈ5ಕನ್ನಡ ವ್ಲಾಗ್ಸ್, ನನ್ನ ವೀಡಿಯೋಸ್ನೆಲ್ಲ ನೋಡಿ ಇಷ್ಟ ಆಗುತ್ತೆ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಅರಣ್ಯ ಚಾನಲ್ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅಲ್ಲೂ ಸಹ ಫಾಲೋ ಮಾಡಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇವತ್ತು ಒಂದು ಒಳ್ಳೆ ವಿಷಯದ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಏನಂದರೆ ನೀವೆಲ್ಲ ನನಗೆ ಕೇಳ್ತಾ ಇದ್ರಿ, ಎಷ್ಟೊಂದು ಜನ ಇವಾಗ ಮೇಲ್ ಮಾಡ್ತೀರಾ, ಕಾಮೆಂಟ್ ಮಾಡ್ತಾ ಇರ್ತೀರಾ. ಸೊ ಏನಾದರೂ ಹೆಣ್ಮಕ್ಳಿಗೆ ಯೂಸ್ ಆಗೋಂಥ ಒಂದು ವ್ಲಾಗ್ ಮಾಡಿ, ಬಿಸ್ನೆಸ್ ಆಪರ್ಚುನಿಟೀಸ್ ಆಗ್ಬೋದು, ಹೇಗೆ ಮನೆಯಲ್ಲೇ ಕುತ್ಕೊಂಡು ಇನ್ಕಮ್ ಮಾಡ್ಬೋದು, ಅಥವಾ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇರ್ತೀರಾ. ಸೊ ಅದಕ್ಕೆ ಇವತ್ತು ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಝೀರೋ ಇನ್ವೆಸ್ಟ್ಮೆಂಟ್ ಜೊತೆ ಸ್ಟಾರ್ಟ್ ಮಾಡೋ ಅಂಥ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಏನಂದರೆ ನಮ್ಗೆ ಎಲ್ರಿಗೂ ಅಷ್ಟೇ, ಹೆಣ್ಮಕ್ಳು, ಸೊ ಸ್ಪೆಷಲಿ ನಾವೇನಾದ್ರೆ ಲೇಡೀಸು, ಡಿಫ್ರೆಂಟ್ ಸರ್ಕಮ್ಸ್ಟೆನ್ಸಸ್ಸಿಂದ ಏನಂದರೆ ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇರಲ್ಲ, ಮಕ್ಕಳು ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ, ಸೊ ಕೆಲವೊಬ್ರಿಗೆ ಈಚೆ ಹೋಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ ಏನೋ ಒಂದು ರೀಸನಿಂದ. ಸೊ ಏನಂದರೆ ಅಂಥ ಟೈಮಲ್ಲಿ ನಾವು ಮನೆಯಿಂದ ಇವಾಗ ಏನಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋ ಅಂತ ತುಂಬ ಆಪರ್ಚುನಿಟೀಸ್ ಇದೆ. ಇವಾಗ ಆನ್ಲೈನ್ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡ್ಬೋದು. ಸೊ ಅದರಲ್ಲಿ ಏನಂದರೆ Shop101 ಅಂತ ಒಂದು ರೀಸೆಲಿಂಗ್ ಆ್ಯಪ್ ಇದೆ. ಸೊ ನಂಬರ್ 1 ರೀಸೆಲಿಂಗ್ ಆ್ಯಪ್. ಸೊ ಅದರಲ್ಲಿ ಏನಂದರೆ 6 million ಡೌನ್ಲೋಡ್ಸ್ ಇದೆ, ಮತ್ತು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಜಸ್ಟ್ ಏನಂದರೆ ನೀವು ಅದರಲ್ಲಿ ರೀಸೆಲಿಂಗ್ ಮಾಡಬೇಕು. ಸೊ ಝೀರೋ ಇನ್ವೆಸ್ಟ್ಮೆಂಟ್ ಜೊತೆ ಸ್ಟಾರ್ಟ್ ಮಾಡುವಂಥ ಒಂದು ಬಿಸ್ನೆಸ್ ಅದು. ಜಸ್ಟ್ ಏನಂದರೆ ನೀವು ಅದರಲ್ಲಿ ರೀಸೆಲ್ಲರ್ ಆಗಿ ಅದರಲ್ಲೇ ಏನಂದರೆ ಎಷ್ಟೊಂದು ಜನ ಪ್ರಾಡಕ್ಟ್ಸ್ನೆಲ್ಲ ಹಾಕ್ತಾ ಇರ್ತಾರೆ. ಸೊ ಅದರಲ್ಲಿ ಜಸ್ಟ್ ನೀವು ಹೋಗಿ ರೀಸೆಲ್ಲರ್ ಅಂತ ಹೇಳಿ ರಿಜಿಸ್ಟರ್ ಆಗಿಬಿಟ್ಟು ಆನ್ಲೈನ್ ಶಾಪ್ನ ಓಪನ್ ಮಾಡ್ಬೋದು. ಸೊ ಅದಾದಮೇಲೆ ನೀವು ಇವಾಗ ಯಾವ ಕ್ಯಾಟಗರೀಲಿ, ಈಗ ಎಕ್ಸಾಂಪಲ್ ಹೋಲ್ಸೇಲ್ ಬಟ್ಟೆಗಳಾಗ್ಬೋದು, ಅಥವಾ ಲೇಡೀಸ್ ವೇರು, ಅಥವಾ ವೆಸ್ಟರ್ನ್ ವೇರು, ಅಥವಾ ಮಕ್ಕಳು ವೇರ್ಸು, ಆಮೇಲೆ ಟಾಯ್ಸು, ನಿಮ್ಗೆ ಯಾವ ಕ್ಯಾಟಗರಿ ಇಷ್ಟ ಇದೆಯೋ ಅದರಲ್ಲಿ ನೀವು ಪ್ರಾಡಕ್ಟ್ಸ್ನ ಚೂಸ್ ಮಾಡಿ ನಿಮ್ಮದೇ ಆದ ಒಂದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಪೇಜ್ನ ನೀವು ಓಪನ್ ಮಾಡ್ಬೋದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜು, ನಿಮ್ಮ ಹತ್ರ ಒಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಕೌಂಟ್ ಇದ್ದರೆ ಸಾಕು. ಅದರಲ್ಲಿ ನೀವು ಒಂದು ಒಳ್ಳೆ ಹೆಸರು ಕೊಟ್ಟು ಅದರಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಅದರಲ್ಲಿ ತುಂಬ ಬೆಸ್ಟ್ ಆಗಿರೋ ಅಂಥ ಒಳ್ಳೊಳ್ಳೆ ಅಂಥ ಪ್ರಾಡಕ್ಟ್ಸ್ನ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ಪೇಜಲ್ಲಿ ನೀವು ಹಾಕ್ಬೋದು, ಶೇರ್ ಮಾಡ್ಬೋದು. ಸೊ ಇದ್ರದ್ದನ್ನು ವಾಟ್ಸಪ್ಪಲ್ಲಿ, ಮೇನ್ ವಾಟ್ಸಪ್ಪಲ್ಲಿ ಗ್ರೂಪ್ನ ಕ್ರಿಯೇಟ್ ಮಾಡಿ, ಲೇಡೀಸ್ ಗ್ರೂಪು, ನಿಮ್ಮ ಫ್ರೆಂಡ್ಸ್ ಗ್ರೂಪು, ನಿಮ್ಮ ಕಾಲೇಜು ಫ್ರೆಂಡ್ಸು, ಆ ಥರ ಎಲ್ಲ ನಿಮಗೆ ಏನು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಇರುತ್ತೆ ಅದರಲ್ಲಿ ನೀವು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿಬಿಟ್ಟು, ಸೊ ಇದರಿಂದ ಏನಿರುತ್ತೆ ಪ್ರಾಡಕ್ಟ್ಸ್ನ ಅದನ್ನು ನೀವು ಶೇರ್ ಮಾಡಬೇಕು. ಬರೀ ಶೇರ್ ಮಾಡಿದರೆ ಆಗೋದಿಲ್ಲ, ಶೇರ್ ಮಾಡ್ತಿರಲ್ಲ ಅದನ್ನು ಅವ್ರು ಬೈ ಮಾಡಬೇಕು, ಆವಾಗ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಇದನ್ನು ಯಾವ ರೀತಿ ಮಾಡ್ಬೋದು, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಇವಾಗ ಶೇರ್ ಮಾಡ್ತೀನಿ, ಅದನ್ನು ನೀವು ನೋಡಿ ಬನ್ನಿ. ಸೊ ಪ್ಲೇಸ್ಟೋರಲ್ಲಿ ಹೋಗಿ ನೀವು Shop101 ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ರೀಸೆಲ್ಲರ್ ಅಂತ ಹೇಳಿ ರಿಜಿಸ್ಟರ್ ಮಾಡಿ, ನಿಮ್ಮ ಅಂಗಡಿಗೆ, ನಿಮ್ಗೇನು ಆನ್ಲೈನ್ ಶಾಪಿಗೆ ಯಾವ ಹೆಸರು ಕೊಡಬೇಕಂತ ಹೇಳಿ ಸೆಲೆಕ್ಟ್ ಮಾಡಿ, ಶಾಪ್ ಕ್ರಿಯೇಟ್ ಮಾಡಿ. ಅದಾದಮೇಲೆ ಲಕ್ಷಗಟ್ಟಲೆ ಇದರಲ್ಲಿ ನಿಮಗೆ ಪ್ರಾಡಕ್ಟ್ಸ್ ಆಪ್ಷನ್ಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ನಿಮಗೆ ಬೇಕಿರೋ ಅಂಥ ಮಾರ್ಜಿನ ನೀವು ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಥವಾ ನಿಮ್ಮ ಗ್ರೂಪ್ ಪೇಜಲ್ಲಿ ಶೇರ್ ಮಾಡಿ. ಈ ರೀತಿ ಮಾಡಿ ನೀವು ತಿಂಗಳಿಗೆ 25,000 ತನಕ ಆದಾಯ ಪಡಿಬೋದು. ಸೊ ನೀವು ನೋಡಿದ್ರಲ್ಲ ಈಗ ಹೇಗೆ ಆನ್ಲೈನ್ ಶಾಪ್ ಓಪನ್ ಮಾಡೋದು ಅಂತ ಹೇಳಿ. ಸೊ Shop101 ಏನು ಆ್ಯಪ್ ಇದೆ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಜಸ್ಟ್ ಹೋಗ್ಬಿಟ್ಟು ನೀವು ಅಲ್ಲಿ ಆನ್ಲೈನ್ ಆ ಶಾಪ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. ರೀಸೆಲ್ಲರ್ ಅಂತ ಅದರಲ್ಲಿ ನೀವು ರಿಜಿಸ್ಟರ್ ಆಗಿಬಿಟ್ಟು ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡಿ ಅದಕ್ಕೊಂದು ಮಾರ್ಜಿನ್ ಇಟ್ಟು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಜಾಸ್ತಿ ಜನ ತೊಗೊಳ್ಳಿ, ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಲಿ, ನೀವು ಏನು ಟ್ರೈ ಮಾಡ್ತೀರೋ ಅದರಿಂದ ಒಳ್ಳೇದಾಗಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಲೆಟ್ ಸ್ಟಾರ್ಟ್. ಸೊ ಇವಾಗ ನಾನು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಪೊಂಗಲ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ನೀವು ಯೂಶ್ವಲಿ ಏನಾದರೂ ನಾನು ಎಲ್ಲ ಕುಕ್ಕಿಂಗಲ್ಲೂ ಆದಷ್ಟು ಇಂಗ್ರೀಡಿಯೆಂಟ್ಸ್ ಕಮ್ಮಿ ಇರುತ್ತೆ, ಸಿಂಪಲ್ ಆಗಿ ಮಾಡ್ತೀನಿ. ಸೊ ಇವತ್ತೇನಾದ್ರೆ ಪೊಂಗಲ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಹೀಟ್ ವೇವ್ ಬಂದಿದೆ ಇಲ್ಲಿ UK ಅಲ್ಲಿ. ಹೀಟ್ ವೇವ್ ಅಂದರೆ ಆಫ್ರಿಕಾಯಿಂದ ಹೀಟ್ ವೇವ್ ಬಂದಿದೆ ಅಂತ ಹೇಳಿ ಒಂದು ವಾರ ಫುಲ್ಲು 33-34 ಡಿಗ್ರೀಸು, ತುಂಬ ದಗ್ಗೆ, ತುಂಬ ಸೆಕೆ, ತಡ್ಕೊಳಕ್ಕಾಗಲ್ಲ. ಇಂಡಿಯಾದಲ್ಲಿ ಇವಾಗ ಸಮ್ಮರಲ್ಲಿ ತುಂಬ ಸೆಕೆ ಇರುತ್ತಲ್ಲ, ಅದಕ್ಕಿಂತ ಜಾಸ್ತಿ ಆ ಲೆವೆಲಲ್ಲಿ ಸೆಕೆ ಇಲ್ಲಿ ತುಂಬ ಅಪರೂಪ. ಸೊ ಅದಕ್ಕೆ ಹೀಟ್ ಅಲ್ವಾ, ಸೊ ಪೊಂಗಲ್ ಮಾಡೋಣ ಅಂತ ಮಾಡ್ತಾ ಇರೋದು. 1 cup ಹೆಸರು ಬೇಳೆ, 1 cup ಅಕ್ಕಿ ಹಾಕಿದ್ದೀನಿ, ತುಪ್ಪ ಹಾಕಿ ಫ್ರೈ ಮಾಡಿಕೊಂಡು ಅದರ 5 ನೀರು ಹಾಕ್ತಾ ಇದ್ದೀನಿ. 1 cup ತೊಗೊಂಡ್ರೆ 5 cup ನೀರು, ಯಾಕಂದರೆ ಅದು ಆಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು, ಆಮೇಲೆ ಕಾಳು ಮೆಣಸಿದ್ರೆ ಹಾಕ್ಬೋದು, ನನ್ನ ಹತ್ರ ಪುಡಿ ಇತ್ತು, ಸೊ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ಪೆಪ್ಪರ್ ಪೌಡರು.
ಆಮೇಲಿಂದ ಚಿಲ್ಲೀಸ್ ಹಾಕ್ತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ. ಸೊ ಇದನ್ನು ನಾನು ಇವಾಗ ಕೂಗಿಸ್ಕೋತೀನಿ. ಸೊ 4-5 ವಿಷಲು ಅದು ಚೆನ್ನಾಗಿ ಮ್ಯಾಶ್ ಆಗೋ ತನಕ ನಾವು ಇದು ರೆಡಿ ಆಗಿರೋದನ್ನು ಕೂಗಿಸ್ಕೋಬೇಕು. ಪೊಂಗಲಿಗೆ ಏನಂದರೆ ಸೈಡಿಗೆ ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಚಟ್ನಿ ಸಹ ಕಡೆ ರೆಡಿ ಮಾಡಿದ್ದೀನಿ, ಚಟ್ನಿ ನಾರ್ಮಲ್ ಚಟ್ನಿ. ಸೊ ಈಗ ಏನಂದರೆ ಒಗ್ಗರಣೆಗೆ ಹಾಕೋದಕ್ಕೆ ಪೊಂಗಲಿಗೆ ತುಪ್ಪ ಹಾಕ್ತಾ ಇದ್ದೀನಿ. ಯೂಶ್ವಲಿ ಏನಾದರೆ ತುಪ್ಪದಲ್ಲೇ ಮಾಡಿದ್ರೆ ತುಂಬ ಟೇಸ್ಟಿಯಾಗುತ್ತೆ, ತುಂಬ ಚೆನ್ನಾಗೂ ಆಗಿತ್ತು. ಸೊ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಒಣಗಿರುವಂಥ ಕರಿಬೇವಿನ ಸೊಪ್ಪು ನೀವು ಫ್ರೆಶಾಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲಿಂದ ನೀವು ಗೋಡಂಬಿ ಹಾಕ್ಬೋದು, ನಾನು ಗೋಡಂಬಿ ಇರಲಿಲ್ಲ, ಆದರೆ ಸಬ್ಸ್ಟಿಟ್ಯೂಟ್ಗೆ ನಾನು ನೆಕ್ಸ್ಟ್ ಇದನ್ನು ಹಾಕ್ತಾ ಇದ್ದೀನಿ, ದ್ರಾಕ್ಷಿ ಮತ್ತು ಆಲ್ಮಂಡ್ ಫ್ಲೇಕ್ಸು. ಸೊ ಯಾವ್ದಾದ್ರು ನೀವು ಡ್ರೈ ಫ್ರೂಟ್ಸ್ ಹಾಕ್ಬೋದು, ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿತ್ತು. ಸೊ ಅದನ್ನು ನಾನು ಏನು ಹಾಕ್ತಾಯಿದೆ, ಸೊ ಕುಕ್ಕರ್ ಕುಗೋ ಅಷ್ಟರಲ್ಲಿ ಈಗ ನಾನು ಏನು ಬೀಚಿಗೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ಬರ್ಡೇ ವ್ಲಾಗಲ್ಲಿ ಬೀಚ್ಗೆ ಅಂತೇಳಿ ಅಂದರೆ ಪಿಕ್ನಿಕ್ಗೆ ಅಂತ ಬ್ಯಾಗ್ ತೊಗೊಂಡಿದ್ದೆ. ಸೊ ಅದಾದಮೇಲೆ ನಾನು ಇವಾಗ ಎಲ್ಲೇ ಈಚೆ ಹೋದರೂ ಪಿಕ್ನಿಕ್ಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಬ್ರೌನ್ ಬ್ರೆಡ್ ಏನಿದೆ, ಓಲ್ಡ್ ವೀಟ್ ಬ್ರೆಡ್ಡು, ಅದಕ್ಕೆ ನಾನು ಜ್ಯಾಮ್ ಹಾಕೋತಾ ಇದ್ದೀನಿ, ಹಾಕ್ಬಿಟ್ಟು ಅದನ್ನು ಸೀಲ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಫೋರ್ಕಲ್ಲಿ ಅಥವಾ ಸ್ಪೂನಲ್ಲಿ ಎಡ್ಜಸ್ನ ಒತ್ತಿದ್ರೆ ಅದು ಈಚೆ ಬರೋದಿಲ್ಲ. ಸೊ ನೀಟಾಗಿ ಸೀಲ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆಮೇಲೆ ಕೈಗೆಲ್ಲ ಆಗಬಾರ್ದು, ನೀಟಾಗಿ ಪ್ಯಾಕ್ ಆಗುತ್ತೆ ಅಂತ. ಸೊ ನಮಗೆ ಏನಂದರೆ ಜ್ಯಾಮ್ ಹಾಕ್ಕೊಂಡು ಪ್ಯಾಕ್ ಮಾಡಿಕೊಂಡೆ. ಅರಣ್ಯನಿಗೆ ಪೀನಟ್ ಬಟರ್, ಅವಳಿಗೆ ಜ್ಯಾಮ್ಗಿಂತ ಪೀನಟ್ ಬಟರ್ ಇಷ್ಟ. ಸೊ ಪೀನಟ್ ಬಟರ್ ಎಲ್ಲ ಹಾಕಿ ಬ್ರೆಡ್ ಸ್ಲೈಸಸ್ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಗ್ಗರಣೆ ಹಾಕಿ ಈಗ ಕುದಿಸಿದ್ರೆ ನಮಗೆ ಪೊಂಗಲ್ ಬಿಸಿ ಬಿಸಿ ರೆಡಿ. ಸೊ ಇದು ಪಿಕ್ನಿಕ್ಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಬ್ಯಾಗಲ್ಲಾಗಲೇ ಬೇರೆದೆಲ್ಲ ಇಟ್ಟಿದ್ದೀನಿ. ಸೊ ಇವಾಗ ಬ್ರೇಕ್ಫಾಸ್ಟ್ ತಿಂದು ಓಡೋಣ. ನೀವು ನೋಡ್ತಿರಂಗೆ ಸಮ್ಮರ್ ಇದೆ. ಸೊ ಅರಣ್ಯಂಗೆ ತುಂಬ ದಿನದಿಂದ ಬೀಚ್ಗೆ ಹೋಗ್ಬೇಕಂತ ಇತ್ತು. ಸೊ ಬೀಚಿಗೆ ಹೋಗ್ತಾ ಇದ್ದೀವಿ, ನೋಡಬೇಕು ಜನ ಕಮ್ಮಿ ಇದ್ದರೆ ಎಲ್ಲಿ ಸ್ಪಾಟ್ ಸಿಗುತ್ತೆ ಹುಡುಕಿ ನಾವು ಬೀಚ್ ಡೇ ಮಾಡೋಣ ಅಂತ ಹೊರಟಿದ್ದೀವಿ. ಸೊ ಬೀಚಸ್ ಏನೋ ತುಂಬಾ ಇದೆ ಇಲ್ಲೇ ನಮ್ಮ ಮನೆ ಹತ್ರ ಸುತ್ತಮುತ್ತ, ಈ ಕಡೆ ಎಲ್ಲ ತುಂಬ ಬೀಚಸ್ ಇದೆ. ಬಟ್ ಸ್ಟಿಲ್ ನಾವೇನಂದರೆ ಅನ್ಫೇಮಸ್ ಬೀಚ್, ಫೇಮಸ್ ಬೀಚ್ ಬೇಡ, ಅನ್ಫೇಮಸ್ ಬೀಚು, ಎಲ್ಲಿ ಜನ ಇರಲ್ವೋ ನೋಡಿಕೊಂಡು ಎಲ್ಲಿ ಈಗ ಡ್ರೈವ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಎಷ್ಟೊಂದು ಬೀಚಸ್ ಸಿಗುತ್ತಲ್ಲ. ಸೊ ಎಲ್ಲಿ ಸಿಗಲ್ವಾ ನೋಡಿಕೊಂಡು ಬೀಚ್ಗೆ ಹೋಗೋಣ ಇವತ್ತು ಅಂತ ಹೇಳಿ ಹೊರಟಿದ್ದೀವಿ. ವೆದರ್ ಪರ್ಫೆಕ್ಟ್ ಆಗಿದೆ ಬೀಚಿಗೆ. ಸೊ ಲೆಟ್ಸ್ ಗೋ. ಕಾರ್ ಬಂದಾದ್ಮೇಲೆ ಇಲ್ಲಿ ಸಿಂಗಿಂಗ್ ನಡೀತಾ ಇದೆ. ಸೊ ಅರಣ್ಯಂಗೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಸಿಂಗಿಂಗ್ ಅಂದ್ರೆ ತುಂಬಾ ಇಂಟ್ರೆಸ್ಟ್, ಯಾವಾಗೂ ಆಡ್ತಾ ಇರ್ತಾಳೆ. ಸೊ ಅವಳ ಜೊತೆ ಆರಾಮಾಗಿ ಅವಳು ಅಲ್ಲಿ ಎರಡು ಕಡೆ ಸಾಂಗ್ ಕೇಳ್ಕೊಂಡು ನಾನು ಕೂತಿದ್ದೀನಿ ಈ ಕಡೆ. ಇದು ಬಂದು ಬ್ರೇಸ್ಲೆಟು, ಪ್ಯಾಂಡೋರ ಅದು. ಇದು ಯು ಎಸ್ ಅಲ್ಲಿ ಇದ್ದಾಗ ನಮ್ಮ ಫಸ್ಟ್ ಆನಿವರ್ಸರಿಲಿ ಪವನ್ ನನಗೆ ಕೂಡಿಸಿದ್ರು. ಸೊ ಅದಕ್ಕೆ ಬೀಡ್ಸ್ನ ಹಾಕೋತಾ ಇರ್ತಾರೆ, ನಾನು ಮತ್ತೆ ಕಲೆಕ್ಟ್ ಮಾಡೋಕೆ ಹೋಗಿಲ್ಲ. ಇಲ್ಲಿ ಯು ಎಸ್ ಅಲ್ಲಿ ಸ್ವಲ್ಪ ಕ್ರೇಜ್ ಜಾಸ್ತಿ ಪ್ಯಾಂಡೋರಾಗೆ, ಸೊ ಇಲ್ಲಿ ಅಷ್ಟು ಕಮ್ಮಿ. ಅದನ್ನು ಅರಣ್ಯ ಹಾಕ್ಕೊಂಡು ಆಟಾಡ್ತಾ ಇದ್ಲು. ಸೊ ನೀವು ಯಾವಾಗೂ ಕೇಳ್ತಿರ್ತಿರಲ್ಲ, ಸೊ ನೋಡಿ ಇದು ರೈಲ್ವೆ ಸ್ಟೇಷನ್, ಆರಾಮಾಗಿ ಟ್ರೈನ್ ಓಡಾಡ್ತಿದೆ, ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಈ ಥರ ಡಿಸ್ಟೆನ್ಸಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಯು ಕೆ ಲಾಕ್ಡೌನಲ್ಲಿ ಹೆಂಗೆ ನಡೀತಿದೆ ಅಂತ ಕೇಳ್ತಿರ್ತಿರಲ್ಲ ಅಂತ ನಾನು ಹಾಗೆ ವಿಂಡೋದಲ್ಲಿ ಏನು ವ್ಯೂ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ, ಹೇಗೆ ಜನ ಎಲ್ಲ ಓಡಾಡ್ತಿದ್ದಾರೆ. ಸೊ ಏನಂದರೆ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಿದ್ದಾರೆ ದೂರ ದೂರ. ಅಲ್ಲಿ ನೀವು ನೋಡ್ತಾ ಇದ್ರಲ್ಲ, ಅದು ಬಂದು ಒಂದು ಲೇಕ್ ಥರ ಇದೆ. ಅಲ್ಲಿ ಸಿಕ್ಕಾಬಿಟ್ಟೆ ಕಯಾಕಿಂಗ್ ಅಂದರೆ ಇಬ್ಬರಿಬ್ಬರು ಒಬ್ಬರೊಬ್ಬರು ಬೋಟಲ್ಲಿ ಕುತ್ಕೊಂಡು ಹೋಗ್ತಾರಲ್ಲ ಅವರವರೇ ಕಯಾಕಿಂಗು, ಅದು ಮಾಡ್ತಾಯಿದ್ರು. ಸೊ ರೋಡದ್ದಕ್ಕೂ ವ್ಯೂ ಚೆನ್ನಾಗಿತ್ತು, ನೇಚರ್ ಎಂಜಾಯ್ ಮಾಡ್ತಾ ಬಂದ್ವಿ. ಸೊ ಫೈನಲಿ ಇವಾಗ ನಾವು ಪಿಕ್ನಿಕ್ ಸ್ಪಾಟಿಗೆ ಬಂದಿದ್ದೀವಿ, ಅಂದರೆ ಬೀಚಿಗೆ. ಇವಾಗ ಸಕ್ಕತ್ತಾಗಿದೆ ಹೈಕಿಂಗು, ತುಂಬ ಎಂಜಾಯ್ ಮಾಡ್ತೀರಾ. ಫುಲ್ಲು ವ್ಲಾಗ್ನ ನೋಡಿ ಎಷ್ಟು ಫನ್ ಆಗಿತ್ತು, ಎಷ್ಟು ಅಡ್ವೆಂಚರ್ ಮಾಡಿದ್ವಿ. ನೀವೇ ಸ್ವಂತ ನೀವು ಬಂದು ನೀವೇ ಹೈಕ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಒಂದು ಎಕ್ಸ್ಪೀರಿಯೆನ್ಸ್ ಫೀಲ್ ಆಗುತ್ತೆ. ಸೊ ಫುಲ್ ಡೀಟೇಲಾಗಿ ನೀಟಾಗಿ ತೋರಿಸಿದ್ದೀನಿ, ಒಳ್ಳೆ ಜಾಗ, ಎಂಜಾಯ್ ಮಾಡಿ ವ್ಲಾಗ್ನ. ಸೊ ಏನಂದರೆ ಬಂದ ತಕ್ಷಣ ಕಾರ್ ಪಾರ್ಕ್ ಮಾಡಿ ಈಗ ಹೈಕ್ ಮಾಡ್ತಾ ಇದ್ದೀವಿ. ನಮಗೂ ಗೊತ್ತಿರಲಿಲ್ಲ ಇಷ್ಟು ದೂರ ಇದೆ ಕೆಳಗಡೆ ಬೀಚ್ ಅಂತ. ಸೊ ಜನ ಇರ್ತಾರಲ್ವ ಬೇರೆ ಕಡೆ ಎಲ್ಲೂ ಹೋದರೂ, ಇವಾಗ ಈ ಥರ ಬಿಸಿಲು ತುಂಬ ಅಪರೂಪ, ತುಂಬ ಬೀಚಸ್ಸು ಎಲ್ಲ ಕವರ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಬೇಡ, ತುಂಬ ರಿಸ್ಕ್ ಅಂತ ಹೇಳಿ ಈ ರೀತಿಯಾಗಿ ನೇಚರಲ್ಲಿ ವ್ಯೂ ಪಾಯಿಂಟಲ್ಲಿ ಸ್ಟಾಪ್ ಮಾಡಿ ಕಾರ್ನ. ಡೌನು ತುಂಬ ಇಳಿದೋಗ್ತಾ ಇದ್ದೀವಿ, ಇಷ್ಟು ದೂರ ಇರುತ್ತೆ ಅಂತ ಗೊತ್ತಿರಲಿಲ್ಲ, ನೀವು ನೋಡಿ. ಸೊ ಆಲ್ಮೋಸ್ಟ್ 9-10 ಕಿಲೋಮೀಟರ್ಸ್ ತನಕನೂ ನಾವು ಕೆಳಗಡೆ ವಾಕ್ ಮಾಡಿದ್ದೀವಿ. ವ್ಯೂ ಎಷ್ಟು ಚೆನ್ನಾಗಿತ್ತಂದರೆ ಸಖತ್ ಚೆನ್ನಾಗಿತ್ತು, ಹೇಳೋಕ್ಕಾಗೋದಿಲ್ಲ. ಏನಂದರೆ ಅದರಲ್ಲಿ ಸ್ಪೆಷಲು, ನಮಗೆ ಎಲ್ಲಿ ನೋಡಿದ್ರು ಹೂವುಗಳು, ಬೀಚು, ಅದು ಕಾಣಿಸ್ತಾ ಇತ್ತು. ಸೊ ಯಾವ ರೀತಿ ಇತ್ತು ಎಕ್ಸ್ಪೀರಿಯೆನ್ಸ್ ಅಂದರೆ ತುಂಬ ಸ್ಟೀಪ್ ಇತ್ತು, ತುಂಬ ಡೌನ್ ಇತ್ತು. ನಾವು ಏನು ಅನಿಸ್ತಿತ್ತು ಅಂದರೆ ನಾವು ಬೀಚ್ಗೆ ಏನು ಸಮುದ್ರಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲಿಂಗು. ಎಷ್ಟು ದೂರ ಇದೆ, ಎಷ್ಟು ನಡೀತಾ ಇದ್ದೀವಿ ಅನ್ನೋ ಇದೇ ಗೊತ್ತಾಗಲಿಲ್ಲ. ಅರಣ್ಯನು ಅಷ್ಟೇ, ಹೋಗ್ತಾ ಬೀಚ್ಗೆ ಹೋಗಬೇಕು, ಆಟ ಆಡಬೇಕು, ಅದನ್ನು ನೋಡಿ ಆ ವ್ಯೂ ನೋಡ್ತಾ ನೋಡ್ತಾ ನಾವು ವಾಕ್ ಮಾಡಿದ್ದೇ ಗೊತ್ತಾಗಲಿಲ್ಲ. ತುಂಬ ದೂರವರೆಗೂ ವಾಕ್ ಮಾಡಿದ್ವಿ. ಸೊ ಹೋಗ್ತಾ ಅಂದರೆ ತುಂಬ ಸ್ಟೀಪ್ ಇರೋದ್ರಿಂದ ಆಲ್ಮೋಸ್ಟ್ ಬೀಳ್ತೀವೇನೋ ಅನ್ನೋಷ್ಟು ಫೀಲಿಂಗು. ಸೊ ಅದರಿಂದ ಆದಷ್ಟು ಹುಷಾರಾಗಿ ವಾಕ್ ಮಾಡಿದ್ವಿ. ಸೊ ಏನಾದರೂ ತುಂಬ ಗಿಡಗಳು ಬದಿಯಲ್ಲ, ಒಳ್ಳೆ ಅಡ್ವೆಂಚರ್ ಮಾಡ್ಕೊಂಡು ಹೋದ್ವಿ.
ಒಂದು 10 ಸತಿ ನನ್ನ ಫ್ರಾಕ್ ಎಲ್ಲ ಕಡೆ ಗಿಡಕ್ಕೆಲ್ಲ ಮೆತ್ಕೊಂತು ಕೊನೆಗೆ ಎತ್ತಿ ಹಿಡ್ಕೊಂಡು ಬಂದಿದ್ದಾಯ್ತು. ಮಧ್ಯದಲ್ಲಿ ಅಲ್ಲಲ್ಲೇ ಫೋಟೋಸಿಗೆ ಅಂತ ನಿಲ್ಸ್ಕೊಂಡು ಅಂದರೆ ವಾಕ್ ಮಾಡ್ತಾ ಮಾಡ್ತಾ ಯಾವ ದಾರಿಲಾಸ್ ಹೋಗ್ಬೇಕು ಮ್ಯಾಪಲ್ಲಿ ವ್ಯೂ ಮ್ಯಾಪಲ್ಲಿ ನೋಡ್ಕೊಂಡು ನೋಡಿಕೊಂಡು ಯಾವ ಕಡೆಯಿಂದ ಹೋಗ್ಬೇಕಂತ ಹೋಗಿದ್ದು. ನಾವು ಇದು ಫಸ್ಟ್ ಟೈಮ್ ಬಂದಿದ್ದ ಜಾಗಕ್ಕೆ. ಸೊ ನನ್ನ ಫ್ರಾಕ್ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆಯೂ ಈ ಥರ ಇಟ್ಕೋತಾನೆ ಇತ್ತು. ಸೊ ನಮ್ಗೆ ಗೊತ್ತಿರಲಿಲ್ಲ ಇಷ್ಟು ಹೈಕ್ ಮಾಡ್ತೀವಿ ಅಂತ, ಇಲ್ಲಾಂದ್ರೆ ಪ್ರಾಪರ್ ಹೈಕಿಂಗ್ ಡ್ರೆಸ್ ಅಥವಾ ಶೂಸ್ ಹಾಕೊಂಡು ಬರ್ಬೋದಿತ್ತು. ನಾವು ಡೈರೆಕ್ಟ್ ಬೀಚ್ ಅಲ್ವಾ ಅಂತ ಹೇಳಿ ಬೀಚ್ ಬೀಚಿಗೆ ಅಂತ ರೆಡಿಯಾಗಿ ಬಂದಿದ್ವಿ. ಸೊ ಫೈನಲಿ ಬಂದಿದ್ದೀವಿ ಬೀಚಿಗೆ. ಬಟ್ ಬಂದು ನೋಡಿದ್ರೆ ಎಲ್ಲಿ ನೋಡಿದ್ರು ಅಷ್ಟು ಚೆನ್ನಾಗಿದೆ ವ್ಯೂ, ಬಟ್ ಆಟ ಆಡೋದಕ್ಕೆ ಎಲ್ಲಿ ಜಾಗ ಇದೆ. ಎಲ್ಲಿ ನೋಡಿದ್ರು ಕಲ್ಗಳಿತ್ತು, ಪಾಚಿ ಇತ್ತು. ಏನು ಹೇಳಬೇಕು ಅಂದರೆ ನೇಚರ್ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ರಾ ನೇಚರ್, ರಾ ಸಮುದ್ರದಲ್ಲಿ ಯಾವ ರೀತಿ ಇರುತ್ತೆ, ಅಲ್ಲಲ್ಲೇ ಎಲ್ಲ ಕಡೆಯೂ ಅನಿಮಲ್ಸ್ ಏನು ಹೇಳ್ತಾರೆ ಸಿ ಅನಿಮಲ್ಸು ಎಲ್ಲ ಇತ್ತು. ಕಪ್ಪೆ ಚುಪ್ಪುಗಳು, ಆಮೇಲೆ ಏನು ಒಂಥರ ಹುಳಗಳು ಎಲ್ಲ ಇತ್ತು. ನನಗೆ ಹೇಳ ಡಿಸ್ಕ್ರೈಬ್ ಮಾಡೋಕ್ಕೆ ಗೊತ್ತಾಗಲ್ಲ. ಸೊ ವಾಗ್ ನೀವು ನೋಡಿ. ಸೊ ನಾವು ಹುಡುಕ್ತಾ ಹುಡುಕ್ತಾ ಬೀಚಲ್ಲಿ ಹೋದ್ವಿ. ಬೀಚ್ ಎಲ್ಲಿ ನಮಗೆ ಆಟ ಆಡೋದಕ್ಕೆ ಚೆನ್ನಾಗಿದೆ, ಎಲ್ಲ ಕಡೆ ಕಲ್ಲು ಕಮ್ಮಿ ಇದೆ ಅಂತ ಹುಡ್ಕೊಂಡು ಅಲ್ಲಿ ಒಂದು ರೌಂಡ್ ಹಾಕಿದ್ವಿ. ಸೊ ಜನಗಳು ಅಷ್ಟೇ, ಏನಂದರೆ ಈ ಥರ ಬ್ಯುಸಿ ಇವಾಗ ಸಿಟೀಸು ಇದೆಲ್ಲ ಡೇಂಜರ್ ಅಲ್ವಾ. ಸೊ ಆದಷ್ಟು ಎಲ್ಲರೂ ಈ ಥರ ನೇಚರನ್ನ ಹುಡ್ಕೊಂಡು ನೇಚರ್ ಜಾಗಗಳಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಸೊ ಏನಂದರೆ ಸ್ವಲ್ಪ ರಿಸ್ಕ್ ತೊಗೋಬೇಕು, ಸ್ವಲ್ಪ ನಡಿಯೋಕ್ಕೆ ರೆಡಿ ಇರಬೇಕು, ಜನ ಬೇಡ ಅಂದಮೇಲೆ. ಸೊ ಈ ರೀತಿ ಜಾಗ ಹುಡ್ಕೊಂಡು ನಾವು ಬಂದಿದ್ದೀವಿ. ಸೊ ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಒಬ್ಬರು ಜನ ಇಲ್ಲ, ಬರೀ ಬೀಚ್ ಆಯಿತು, ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋ ಒಂದು ಲೈಟ್ ಹೌಸು, ನಾವು ಅಷ್ಟೇ. ಸೊ ಅವರಿಬ್ಬರು ಅಲ್ಲಿ ಆಟ ಆಡ್ತಾಯಿದ್ರು, ನಾನು ಬೀಚ್ನ ಹೋಗಿ ಸ್ವಲ್ಪ ಡಿಸ್ಕವರ್ ಮಾಡ್ತಾ ಇದ್ದೀನಿ. ಫುಲ್ ತುಂಬ ಖುಷಿ ಪಟ್ಲು, ಅಷ್ಟು ಎಂಜಾಯ್ ಮಾಡಿದ್ಲು. ಆ್ಯಕ್ಚುಲಿ ಅವಳಿಗೆ ನಾನಿರೋದು ಪವನ್ ಇರೋದು ಎಲ್ಲ ಮರೆತು ಇತ್ತು. ಕಿರ್ಚಾಡ್ತಾ ಇದ್ಲು, ಆಟ ಆಡ್ತಾ ಇದ್ಲು ಫುಲ್, ಅದರಲ್ಲಿ ಏನು ಎಕ್ಸ್ಪ್ಲನೇಷನ್ ಇಲ್ಲ. ಸೊ ತುಂಬ ಆಟ ಆಡಿದ್ವಿ ಮೂರು ಜನನು, ನೋಡಿ ನೀವು.
ಚೆನ್ನಾಗಿ ಆಟ ಆಡಿದ್ಲು, ಅದಾದ್ಮೇಲೆ ಸುಸ್ತಾಗೋಯ್ತು. ನೆಕ್ಸ್ಟ್ ಇಯರ್ ಅಂದ್ರೆ ಅಮ್ಮನ ಹತ್ರ ಬಂದಿದ್ದು. ಸೊ ಹೋಗ್ತಾ ಹೋಗ್ತಾ ಏನ್ ಹೇಳಿದ್ರೆ ಡಿಸ್ಟೀಪ್ ಇತ್ತಲ್ಲ, ಹತ್ಬೇಕಾದ್ರೆ ಅಷ್ಟೇ ಕಷ್ಟ ಆಯ್ತು. ಈಗ ಒಂದ್ ಸ್ವಲ್ಪ ಚಾಲೆಂಜ್, ಇಲ್ಲಿಂದ ಅಷ್ಟು ದೂರ ನಡಿಬೇಕು, ಆತರ ಮದ್ಮೇದಲ್ಲಿ ಎತ್ಕೊಳ್ಳೋದು. ಆಮೇಲೆ ಆದಷ್ಟು ಆಕ್ಚುಲಿ ಅವಳೇ ನಡೆದ್ಲು. ಅಯ್ಯಪ್ಪ ಸುಸ್ತಾಗೋಯ್ತು, ಕ್ಲೌಡ್ಸ್ ಒಳಗಡೆ ಮೋಡಕ್ಕೆ ಹತ್ತುತ್ತಾ ಇದೆ ನಮ್ಮ ಹೆಣಿ ಹಾಕೊಂಡು ಅನಿಸ್ತಿದೆ, ಆ ತರನೇ ಅನಿಸ್ತಿದೆ. ನಾವು ಹೆಜ್ಜೆ ಹೆಂಗಿರ್ತಿದ್ವಿ ಅಂದ್ರೆ ಹಿಂಗ್ ಸ್ಟ್ರೈಟ್ ಇರ್ತಿರ್ಲಿಲ್ಲ, ಅಪ್ಪ ಈ ತರ ಇರ್ತಾ ಇದ್ದು, ಒಂದೊಂದು ಸ್ಟೆಪ್ಸ್ ಅಷ್ಟು ಕಷ್ಟವಾಗಿತ್ತು. ಸೊ ಬಟ್ ಸ್ಟಿಲ್ ಫುಲ್ ಹೈಕಿಂಗ್ ಎಕ್ಸ್ಪೀರಿಯನ್ಸ್ ಏನಿತ್ತು, ಎಕ್ಸಸೈಸ್ ಎಲ್ಲ ಆಗೋಯ್ತು. ನನ್ನ ವಾಚ್ ಏನಿದೆ ಎಲ್ಲ ರೀತಿ ಗೋಲ್ಗಳು ಅವತ್ತು ಕಂಟಿನ್ಯೂಸ್ ಆಗಿ ಕ್ಲಿಕ್ ಆಗ್ತಾ ಇತ್ತು. ಸೊ ಎಕ್ಸಸೈಸ್ ಸರಿಗಾಯ್ತು. ಸೊ ಅದಾದ್ಮೇಲೆ ಪಿಕ್ನಿಕ್ ಅಗೇನ್ ರೆಡಿ ಮಾಡ್ಕೊಂಡ್ ಬಂದಿದ್ದೆ, ಒಳ್ಳೆ ವ್ಯೂ ಪಾಯಿಂಟ್ ಅಲ್ಲಿ ಕುತ್ಕೊಂಡು ಆರಾಮಾಗಿ ಈಗ ನಾವು ಪಿಕ್ನಿಕ್ ಎಂಜಾಯ್ ಮಾಡ್ತಿದ್ದೀವಿ. ಸಖತ್ ಬಿಸಿಲಿತ್ತು ಅಂತ ಹೇಳಿ ನಾನು ಇದು ಕರ್ಬೂಜ ಹಣ್ಣು ಇದೆಯಲ್ಲ, ಸೊ ಇದನ್ನ ತಗೊಂಡು ಹೋಗಿದ್ದೆ ಮಸ್ಕ್ ಮೆಲನು. ಸೊ ಅದನ್ನು ಅಷ್ಟೇ ಕುತ್ಕೊಂಡು, ಸ್ವಲ್ಪ ತುಂಬ ಸುಸ್ತಾಗಿತ್ತು, ಆರಾಮಾಗಿ ಕುತ್ಕೊಂಡು ನೇಚರ್ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ನಾವು ವಾಪಸ್ ಮನೆಗೆ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ನೀವು ಎಂಜಾಯ್ ಮಾಡಿದ್ರಾ, ಈ ರಾ ನೇಚರ್ ವ್ಲಾಗ್, ವೈಲ್ಡ್ ಅಡ್ವೆಂಚರ್ ವ್ಲಾಗ್? ಸೊ ಹೇಗೆ ಅನ್ನಿಸ್ತು ಈ ಬೀಚ್ ಡೇ, ಈ ಅಡ್ವೆಂಚರ್ ವ್ಲಾಗು ನೀವು ಎಂಜಾಯ್ ಮಾಡಿದ್ದೀರಾ, ಏನು ಅನ್ನಿಸ್ತಂತ ಹೇಳಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮರೀದಿರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಲವ್ ಯು ಆಲ್, ಸಿ ವಿತ್ ಮೈ ನೆಕ್ಸ್ಟ್ ವ್ಲಾಗ್ಸ್. ಅಂಟಿಲ್ ದೆನ್ ಸಿ ಯು, ಬಾಯ್.